ನಾನು ಹೇಳಿದ ನೆನಪಿದಲ್ಲ, ಎದುರು ರೂಮಲ್ಲಿ ಹುಡುಕು, ಏನಾದರೂ ಒಂದು ಸಿಕ್ಕೇ ಸಿಗತ್ತೆ. ನೆನ್ಪಿಟ್ಕೊ, ನಾರ್ಮಲ್ ಫೈಲ್ ಅದು, ಅದರೊಳಗಡೆ ಹಾಸ್ಪಿಟಲ್ ರಿಪೋರ್ಟ್ಸ್ ಇರುತ್ತೆ. ರಿಪೋರ್ಟ್ಸ್ ಮೇಲೆ, ಐ ಮೀನ್ ಪೇಪರ್ಸ್ ಮೇಲೆ ಹಾಸ್ಪಿಟಲ್ ಲೋಗೋ ಇರುತ್ತೆ. ಹೋಗು, ಎಲ್ಲರೂ ಬ್ಯುಸಿ ಇದ್ದಾಗಲೇ ಹುಡ್ಕೊಂಬ. ಪ್ರೀತಿ, ಎಲ್ಲಿ ಹೋಗ್ತಾ ಇದೀಯಮ್ಮ? ನೀನು ನಮ್ಮ ಜೊತೆ ಇರೋ. ಹೌದು, ನಾನು ಎಲ್ಲರ ಜೊತೆ ಮಾತಾಡಬೇಕು ಅಂತಲೇ ಕರೆಸಿರೋದು. ಈ ಕಾರ್ಪೊರೇಟರ್ ಬರೋಕ್ಕೆ ಮುಂಚೆನೇ ನಮ್ಮ ಕೆಲಸ ಮುಗಿಸ್ಕೋಬೇಕಾಗಿತ್ತು. ಓಕೆ, ಐ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಪೂಜೆ ನೆಪದಲ್ಲಿ ನಾನು ಲಹರಿಯವರು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಅದು ನಿಮಗೂ ಗೊತ್ತು. ಯಾಕಷ್ಟು ಚಿಂತೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಾವು ಗುಡ್ ನ್ಯೂಸೇ ಹೇಳ್ತೀವಿ. ಅಯ್ಯೋ, ಅದು ಯಾವಾಗ ಹೇಳ್ತೀಯಪ್ಪ? ಇದು ವಿಷಯಕ್ಕಿಂತ ಪೀಠಿಗೆನೇ ಜಾಸ್ತಿ ಆಯ್ತಲ್ಲ. ಪೀಠಿಗೆ ಆಗ್ತಿರೋದು ನಾನು, ಆದರೆ ನಿಮಗೆಲ್ಲ ವಿಷಯ ಹೇಳೋದು ಇಶಾನ್. ಅದಕ್ಕೋಸ್ಕರ ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾನೆ. ಇಶಾನ್, ಇವಾಗ ಇಶಾನ್ ಆಕ್ಟ್ ಮಾಡಿ ತೋರಿಸ್ತಾನೆ, ಅವನು ಏನು ಹೇಳ್ತಿದ್ದಾನೆ ಅಂತ ನೀವೆಲ್ಲರೂ ಗೆಸ್ ಮಾಡಿ ಹೇಳಬೇಕು. ಏನೋ ಇದು, ನಿನ್ನ ಮಗ ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ ಅಂದರೆ ಹಾವಾಡಿಸ್ತಾ ಇದ್ದಾನೆ. ಪುಟ್ಟ, ಅದೇನು ತೋರಿಸ್ತಾ ಇದೆಯಾ? ಇನ್ನೊಂದ್ಸಲ ತೋರಿಸು ಪುಟ್ಟ. ಯದುವೀರ್ ಅವರು ನನ್ನ ಎಲೆಕ್ಷನ್ ನಿಲ್ಲಿಸ್ತಾ ಇದ್ದಾರಾ?
ನಿನ್ನ ಲಹರಿ ಅಮ್ಮ ನಿನ್ನನ್ನ ಪ್ರೀತಿಯಿಂದ ನೋಡ್ಕೋತಿದ್ದಾಳೆ ಅಂತ ಹೇಳ್ತಿದ್ಯಲ್ವಾ ಇಶಾನ್? ಅದಲ್ಲ ಅದೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ. ಮೋಸ್ಟ್ಲಿ ನಾನು ದೊಡ್ಡವನಾದ್ಮೇಲೆ ಲಹರಿ ಅಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಇರ್ಬೋದು. ಅದು ಹೇಗೆ ದೊಡ್ಡ ಸುದ್ದಿ ಆಗುತ್ತೆ? ಎಲ್ಲ ಮಕ್ಕಳು ಚೆನ್ನಾಗೇ ನೋಡ್ಕೋಬೇಕು. ಉದಯ್, ಅವನು ಏನು ತೋರಿಸ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನೋ, ಅವನು ಅದೇ ತೋರಿಸ್ತಾ ಇದ್ದಾನಾ? ಯದು, ಲಹರಿ ಪ್ರೆಗ್ನೆಂಟಾ? ನಿಮ್ಮಿಬ್ರಿಗೂ ಮಗು ಆಗ್ತಿದ್ಯಾ? ಲಹರಿ, ಓಯ್ ಬೈ, ನೀನು ಹಾಗೆಲ್ಲ ಅವಳ ಹತ್ರ ಹೋಗ್ಬಾರ್ದು. ಪ್ರೆಗ್ನೆಂಟ್ ಅವಳೀಗ, ನಿನ್ನ ದುರಾದೃಷ್ಟ ಅವೆಲ್ಲ ಅವಳಿಗೆ ಅಂಟ್ಕೋಬಾರ್ದು. ಸ್ವಲ್ಪ ದೂರನೇ ನಿಂತ್ಕೋ. ನಿಮ್ಮ ಆಶೀರ್ವಾದನೂ ಬೇಕು, ಮನೆಯವ್ರ ಎಲ್ಲರೂ ಆಶೀರ್ವಾದನೂ ಬೇಕು. ಕಂಗ್ರಾಚುಲೇಷನ್ಸ್ ಅದು. ನನಗಿವಾಗ ತುಂಬ ಸಿಟ್ಟು ಬಂದಿದೆ. ನನಗೆ ಸಿಟ್ಟು ಬಂದಿದೆ ಅನ್ನೋದಕ್ಕಿಂತ ನೀವಿಬ್ರು ಸೇರಿ ನನಗೆ ತುಂಬ ಸಿಟ್ಟು ತರಿಸಿದ್ದೀರಿ. ಆದರೂ ಸಂತೋಷದ ವಿಚಾರ ಹೇಳಿರೋದಕ್ಕೆ ಈ ಸಂದರ್ಭದಲ್ಲಿ ನನಗೆ ಜಗಳ ಆಡೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ ಚಿಕ್ಕಮ್ಮ. ನಾವೆಲ್ಲ ಚಿಕ್ಕ ಮಕ್ಕಳು, ನಿಮ್ಮ ಮುಂದೆ ಹೋಗ್ಲಿ ಚಿಕ್ಕ ಮಕ್ಕಳು ಅಂತ ಕ್ಷಮಿಸ್ಬಾರ್ದ? ಅದರಲ್ಲೂ ಇಂಥ ಖುಷಿ ಸುದ್ದಿ ಕೇಳಿ ಹಳೆ ಸಿಟ್ಟನ್ನೆಲ್ಲ ಮರಿಬಾರ್ದ? ಲಹರಿನೂ ನಿಮ್ಮ ಸೊಸೆನೆ. ಅವಳು ತಪ್ಕೊಂಡು ಆಶೀರ್ವಾದ ಮಾಡಬಾರ್ದ? ಯದು ಮಗು ನಿಮಗೆ ಮೊಮ್ಮಗಳು ಕೊಡ್ತಿದ್ದಾಳೆ.